ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಶ್ರೀ ವಶೀಕರಣದ ಯಂತ್ರನ ಆಗ್ತಾ ಇದ್ದೀನಿ ನಾನು ಇವಾಗ ನೋಡಿ. ಇವಾಗ ಶ್ರೀ ವಶೀಕರಣ ಅಂದರೆ ಈಗ ಗಂಡನದು ಹಾಕಿದ್ದೀವಿ, ಗಂಡನಿಗೆ ಹೆಂಡತಿಯು ವಶೀಕರಣ ಆಗಬೇಕು, ಹೆಂಡತಿಗೆ ಗಂಡ ವಶೀಕರಣ, ಇಬ್ಬರದೂ ಆಗಬೇಕು ಒಬ್ರಿಗೆ ಅಂತಲ್ಲ. ಈಗ ಕೆಲವರು ಹೆಂಡತಿರು ಗಂಡನದೇರ ನೋಡಿದ್ರೇ ಆಗಿರಲ್ಲ, ಯಾವಾಗ ಹೋಗಿದ್ರು ತಾಯಿ ಮನೇಲಿ ಸೇರ್ಕೊಂಡಿರ್ತಾರೆ, ಅಂಥವ್ರಿಗೂ ಕೂಡ ಈ ಗಂಡಂದಿರು ಹೆಂಡತಿರನ್ನ ವಶೀಕರಣ ಮಾಡೋದು ಯಾವ ರೀತಿ ಅನ್ನೋದ್ರ ನಾನು ಇವಾಗ ಒಂದು ಯಂತ್ರ ಹಾಕ್ತಾ ಇದ್ದೀನಿ. ಈ ಯಂತ್ರನ ಬರೀರಿ. ಆ ಯಂತ್ರನ ಬಂದು ನಾಲ್ಕು ಮೂಲೆಗಳಲ್ಲೂ ಕೂಡ ಅವರು ನಿಮ್ಮ ಹೆಂಡತಿ ಹೆಸರನ್ನ ನಾಲ್ಕು ಮೂಲೆಗಳಲ್ಲಿ ಹಾಕ್ಕೊಳ್ಳಿ. ಹಾಕೊಂಡಾದ ನಂತರ ನಾನು ಇವಾಗ ಹೇಳಿದ್ನಲ್ಲ ಅದೇ ರೀತಿಯಾಗಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಕೊಳ್ಳಿ. ಇದಕ್ಕೆ ಮಂತ್ರ ಹೇಳಿದ್ನಲ್ಲ ಆವಾಗಲೇ, ಅದೇ ಇನ್ನೊಂದು ಸತಿ ಹೇಳ್ತೀನಿ. ಇದಕ್ಕೆ ನೋಡಿ ಮಂತ್ರ ಪ್ರಾಣ ಮುಂಚಿತವಾಗಿ ಯಂತ್ರ ಬರಿಬೇಕು. ಯಂತ್ರ ಬರೆದಾದ ಮೇಲೆ ನೀವು ಕೈನಲ್ಲಿ ಇಟ್ಕೊಂಡು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಕೋಬೇಕು. ಮಂತ್ರ ಹೇಳ್ತೀನಿ ನೋಡಿ. ಓಂ ಪ್ರಾಣಂ ಓಂ ಪ್ರಾಣಿ ಸಕಲ ಯಂತ್ರ ಪ್ರಾಣಗಳು ಎಳುಂಬು ಎಳುಂಬು. ಓಂ ಪ್ರಾಣಂ ಓಂ ಪ್ರಾಣಿ ಸಕಲ ಯಂತ್ರ ಪ್ರಾಣಗಳು ಎಳುಂಬು ಎಳುಂಬು. ಇದು ಎರಡು ಸತಿ ನಾನು ಹೇಳಿದ್ದೀನಿ. ನೀವು ಹಿಂಗೆ ಇದನ್ನು 108 ಸತಿ ಈ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಕೋಬೇಕು. 108 ಸತಿ ಪ್ರಾಣ ಪ್ರತಿಷ್ಠೆ ಮಂತ್ರ ಆದಮೇಲೆ ಇದಕ್ಕೊಂದು ಮಂತ್ರ ಇದೆ. ಇದಕ್ಕೆ ಯಾವ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಹೇಳ್ಕೋಬೇಕು. ಗಾಯತ್ರಿ ಮಂತ್ರನ ಒಂದು 7 ಸತಿ ನೀವು ಹೇಳ್ಕೋಬೇಕು. ಗಾಯತ್ರಿ ಮಂತ್ರ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ, ಬುಕ್ನಲ್ಲಿ ಇದು ಇರುತ್ತೆ. ನೀವು ಗಾಯತ್ರಿ ಮಂತ್ರನ ತಗೊಂಡು 5 ಸತಿ ಮಂತ್ರಿಸ್ಬಿಟ್ಟು ನೀವು ಬೇಕಾದ್ರೆ ನಾನು ಹೇಳ್ತೀನಿ ನೀವು ಬರ್ಕೊಳ್ಳಿ. ನಾನು ಗಾಯತ್ರಿ ಮಂತ್ರನ ಓಂ ಭೂರ್ ಭುವ ಸ್ವಹ ತತ್ಸ್ವರ್ಯ ವಿತುವರ್ಣ್ಯಂ ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಂ ಪ್ರಚೋದಯತ್ ಓಂ. ಓಂ ಭೂರ್ ಭುವ ಸ್ವಹ ತತ್ಸ್ವರ್ಯ ವಿತುವರ್ಣ್ಯಂ ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಂ ಪ್ರಚೋದಯತ್ ಓಂ. ಈ ಥರ ನೀವು ಒಂದು 7 ಸತಿ ಈ ಯಂತ್ರ ಇಟ್ಕೊಂಡು ನೀವು ಇದಕ್ಕೆ ಒಂದು ಮಂತ್ರ ಹೇಳ್ಕೊಳ್ಳಿ, ಗಾಯತ್ರಿ ಮಂತ್ರ. ಈ ಮಂತ್ರ ಹೇಳ್ಕೊಂಡಾದ ನಂತರ ನೀವು ಆ ಒಂದು ಯಂತ್ರಕ್ಕೆ ಈ ತಗಡನ್ನು ಸುತ್ತಬಿಟ್ಟು ಆ ಯಂತ್ರದಲ್ಲಿ ಹಾಕ್ಕೊಳ್ಳಿ. ಯಂತ್ರಕ್ಕೆ ಹಾಕ್ಕೊಂಡು ನೀವು ಕಟ್ಕೊಳ್ಳಿ. ಕಟ್ಕೊಂಡಾದ ನಂತರ ಆ ನಿಮ್ಮ ಹೆಂಡತಿ ನೀವು ಎಷ್ಟೇ ದೂರ ಮಾಡಿದ್ರೂ ಆವಾಗ ನಿಮ್ಮ ಹತ್ತಿರ ಆಗ್ತಾರೆ, ಆವಾಗ ನಿಮ್ಮ ಸಂಸಾರ ಚೆನ್ನಾಗಿ ಹೋಗಿರುತ್ತೆ. ಆಗ ನೀವು ಬೇಡ ಅಂತ ಗಡ್ಡ ಬೇಡ ಅಂದ್ಬಿಟ್ಟು ಹೆಂಡತಿ ನನ್ನ ತವ್ರ ಮನೇಲಿ ಸೇರಿಕೊಂಡು ಹೆಂಡತಿನೂ ಕೂಡ ನನ್ನ ಗಂಡ ನನಗೆ ಬೇಕು ಅನ್ನೋ ರೀತಿ ಆಗುತ್ತೆ. ಈಗ ನೀವು ಯಂತ್ರ ಕಟ್ಕೊಂಡಾಗ ಅವ್ರ ಎದುರಿಗೆ ನೀವು ಸ್ವಲ್ಪ ಓಡಾಡಬೇಕು. ನೀವೆಲ್ಲೋ ಇದ್ದರೆ ಅವ್ರು ಹುಡ್ಕೊಂಬರಕ್ಕೆ ಅವ್ರ ಕಣ್ಣಿಗೆ ನೀವು ಬೀಳಬೇಕು. ಈ ಯಂತ್ರ ಕಟ್ಕೊಂಡಾಗ ನೀವು ಅವ್ರ ಕಣ್ಣಿಗೆ ಬಿದ್ದರೆ ಬೀಳ್ತಾ ಇದ್ದರೆ ಆವಾಗ ಅವ್ರಿಗೆ ನಿಮ್ಮ ಮೇಲೆ ಒಂದು ವ್ಯಾಮೋಹ ಬರ್ತಾ ಇರುತ್ತೆ, ವಶೀಕರಣ ಆಗ್ತಾ ಇರುತ್ತೆ. ಅವರು ನಿಮ್ಮ ಹತ್ರ ಆವಾಗ ನನ್ನ ಗಂಡ ಬೇಕು ನನಗೆ, ನನ್ನ ಗಂಡನ ಹತ್ರ ಬಾಳ್ತೀನಿ ಅನ್ನೋ ರೀತಿ ಬರುತ್ತೆ. ಆ ರೀತಿಯಾಗಿ ನೀವು ಪುರುಷ ಈ ರೀತಿಯಾಗಿ ಯಂತ್ರ ಮಾಡಿಕೊಂಡು ನೀವು ನಿಮ್ಮ ಸಂಸಾರನ ರಕ್ಷಣೆ ಮಾಡ್ಕೊಳ್ಳಿ. ನಾವು ನಿಮ್ಮ ಹೆಂಡತಿನ ನೀವು ಕಾಪಾಡಬೇಕು, ಗಂಡನ್ನ ಈಗ ಹೆಂಡತಿ ಕಾಪಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಅದು ಸಂಸಾರ ಅಭಿವೃದ್ಧಿ ಆಗುತ್ತೆ, ಇಲ್ಲ ಅಂದರೆ ಸರಿ ಇಲ್ಲ ಅಂತ ಬಿಟ್ಟುಬಿಟ್ರೆ ಲಾಸ್ ಆಗೋದು ನಿಮಗೆ. ಅದರಿಂದ ಆ ರೀತಿ ಮಾಡ್ಕೋಬೇಡಿ, ಸಂಸಾರನ ರಕ್ಷಣೆ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಉದಾಹರಣೆ ಇದೆ, ಎಲ್ಲಾನು ಸರಿ ಮಾಡೋವಂಥ ಒಂದೊಂದು ಶಕ್ತಿ ಇದೆ. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟನ ಪರಿಹಾರ ಮಾಡಿಕೊಂಡು ನಿಮ್ಮ ಸಂಸಾರ ಸುಖ ಸಾಗರವಾಗಿ ನಡೀಲಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಇದನ್ನು ಮಾಡಿಕೊಂಡು ನೀವು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ. ನೀವು ಇದು ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.